ನಮಸ್ಕಾರ ವೀಕ್ಷಕರೇ. ತೇಜೋತ್ತುಂಗ ಭದ್ರಕ್ಕೊಂದು ಪ್ರವೇಶ ಅಂತ ಹೇಳಿ ಈ ಮೊದಲು ಒಂದು ಪ್ರಯತ್ನವನ್ನು ಮಾಡಿದ್ದೆ. ಈಗ ತೇಜೋತ್ತುಂಗ ಭದ್ರದ ಪ್ರಭಾವದಿಂದ ನನಗೆ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಮತ್ತೆ ಮತ್ತೆ ತೇಜೋತ್ತುಂಗ ಭದ್ರವನ್ನು ಓದುವಾಗ ಅದರಲ್ಲಿರುವಂತಹ ಹಲವಾರು ವಿಶೇಷತೆಗಳಿಗೆ ನಾನು ಸೋಜಿಗಪಟ್ಟಿದ್ದೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ಅದನ್ನು ಮುಂದುವರಿಸ್ತಾ ಇದ್ದೇನೆ. ಒಬ್ಬ ಸಹೃದಯ ಓದುಗನಾಗಿ ಒಂದಷ್ಟು ಪಾತ್ರಗಳನ್ನು ಇಟ್ಟುಕೊಂಡು ಅಲ್ಲಿಯ ವಿಶೇಷತೆಗಳನ್ನು ನಿಮ್ಮ ಮುಂದೆ ಹೇಳುತ್ತಾ ಅದನ್ನು ಹಂಚಿಕೊಳ್ಳುತ್ತಾ ಮುಂದೆ ಯಾರಾದರೂ ಇದನ್ನು ಓದ್ತಾರೆ ಅಂತಾದರೆ ಅವರಿಗೆ ಆ ಓದಿಗೆ ಪೂರಕವಾಗಲಿ, ಅವರು ಓದು ಇನ್ನಷ್ಟು ರಸಾಸ್ವಾದವನ್ನು ನೀಡಲಿ ಅನ್ನುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇನೆ. ಮೊದಲೇ ಹೇಳಿದಾಗೆ ಇಡೀ ಕಾದಂಬರಿಯಲ್ಲಿ ತುಂಬ ಮಧುರವಾದಂತಹ ಭಾವನೆ ಅಂತ ಹೇಳ್ಬೋದಾದಂಥ ಪ್ರೀತಿ, ಶ್ರದ್ಧೆ, ವಿಶ್ವಾಸ ಇವುಗಳೆಲ್ಲ ತುಂಬ ಅದ್ಭುತವಾಗಿ ಚಿತ್ರಣಗೊಳ್ತಾ ಹೋಗುತ್ತೆ. ಆದರೆ ಪ್ರತಿ ಕಕ್ಷೆಯಲ್ಲಿ ಇದನ್ನೆಲ್ಲ ಹೊಡೆದು ಹಾಕುವ ರೀತಿ ಆ ರಾಜಕೀಯದ, ಮತದ, ವಾಣಿಜ್ಯದ ಇವುಗಳ ಆ ಕಾಣದ ಕೈಗಳು ಯಾವ ರೀತಿ ಇದನ್ನೆಲ್ಲ ಸಾಯಿಸುತ್ತೆ, ತುಂಬ ಕುಡಿಯಲ್ಲಿರಬೇಕಾದ್ರೆ ಅದನ್ನು ಚ್ಯೂಟ್ ಹಾಕುತ್ತೆ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡ್ತಾ ಹೋಗ್ತಾರೆ. ಶ್ರದ್ಧಾಭಂಗದ ಒಂದು ವಿಶೇಷ ಅಥವಾ ಒಂದು ಚಿತ್ರಣ ಇಲ್ಲಿ 83ನೇ ಪುಟದಲ್ಲಿ ಕಾದಂಬರಿಯಲ್ಲಿ ಬರುತ್ತೆ. ಶ್ರದ್ಧಾಭಂಗ ಅಂತ ಹೇಳುವಂಥದ್ದು ಇಡೀ ಜೀವನವನ್ನು ಒಂದು ಬಾರಿ ಅಲ್ಲಾಡಿಸುವಂತಹ ಒಂದು ಪ್ರಕ್ರಿಯೆ. ಇದು ನಮಗೂ ನಮ್ಮ ಜೀವನದಲ್ಲೂ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಆಗುತ್ತೆ. ಇದು ಜನರೇಷನ್ ಗ್ಯಾಪ್ ಅಂತೇನು ಹೇಳ್ತೀವೋ ಅದರಲ್ಲಿ ಅದಕ್ಕೆ ಜೊತೆ ತಳುಕು ಹಾಕ್ಕೊಂಡಿರುವಂತಹ ಒಂದು ಅಂಶ. ನಮ್ಮ ಅಪ್ಪ ಅಮ್ಮ ಸುಮಾರು ಸತಿ ನಮ್ಮ ಮೇಲೆ ಸಿಡುಕನ್ನು ತೋರಿಸ್ತಾರೆ, ತುಂಬ ಅಸಮಾಧಾನಗೊಳ್ತಾರೆ. ಕಾರಣ ಏನು ಅಂತ ಹೇಳಿದರೆ ಅವರು ಜೀವನವನ್ನು ಶುರು ಮಾಡಬೇಕಾದ್ರೆ ಒಂದು ಏನೋ ಒಂದನ್ನು ನಂಬಿ ಜೀವನವನ್ನು ಶುರು ಮಾಡಿರ್ತಾರೆ. ಒಂದು ಶ್ರದ್ಧಾ ಬಿಂದು ಇರುತ್ತೆ. ಆ ಶ್ರದ್ಧಾ ಬಿಂದುವನ್ನು ನಾವು ಬುದ್ಧಿ ತಿಳಿದವರು, ತುಂಬ ತಿಳ್ಕೊಂಡವರು ಅಂತ ಹೇಳುವ ಒಂದು ಉಮೇದಿನಲ್ಲಿ ಅಲ್ಲಾಡಿಸ್ಲಿಕ್ಕೆ ಹೋಗ್ತೇವೆ. ಆ ಹೊತ್ತು ಅವರಿಗೆ ಜೀವನದ ಒಂದು ನಂಬಿಕೆಯ ನೆಲೆಯೇ ಜಾರಿ ಹೋದಂತಾಗಿ, ಏನಪ್ಪ ನಾನು ಹುಟ್ಟಿದಂತಹ ಮಗನ ಈ ರೀತಿ ಮಾಡ್ತಾ ಇದ್ದಾನ ಅಂತ ಹೇಳುವಂತಹ ಒಂದು ಆಘಾತ ಆಗುತ್ತೆ. ಇದು ಶ್ರದ್ಧಾಭಂಗದ ಒಂದು ಸ್ವರೂಪ. ಆದರೆ ಇಲ್ಲಿ ಆಗಿರುವಂಥದ್ದು ಮತದ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ. ಮೂಲತಃ ಯಹೂದಿ ಆದಂತಹ ಬೆಲ್ಶಾಮ್ ಸ್ಪೇನ್ನಿಂದ ಪೋರ್ಚುಗಲ್ನಿಗೆ ಬಂದು ತನ್ನ ಬದುಕನ್ನು ಕಟ್ಟಿಕೊಂಡಿರ್ತಾನೆ. ಆದರೆ ಪೋರ್ಚುಗಲ್ನಲ್ಲಿ ಒಂದಷ್ಟು ವರ್ಷ ಆದ ನಂತರ ಅಲ್ಲಿಯ ರಾಜನೂ ಕೂಡ ಅವನನ್ನು ಅಥವಾ ಅವರ ಇಡೀ ಸಂಕುಲವನ್ನು ಕ್ರಿಶ್ಚಿಯಾನಿಟಿಗೆ ಮತಾಂತರಗೊಳಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸ್ತಾನೆ. ಅದು ಇಲ್ಲದೇ ಇದ್ದರೆ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕ್ರಿಶ್ಚಿಯಾನಿಟಿ ಇಲ್ಲ ಸಾವು ಅಂತ ಹೇಳುವಂತಹ ಆಪ್ಷನನ್ನು ಇಡ್ತಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣ. ಆ ಪೋರ್ಚುಗಲ್ನ ರಾಜ ಸ್ಪೇನ್ನ ರಾಜಕುಮಾರಿಯನ್ನು ಮದುವೆ ಆಗ್ಲಿಕ್ಕೆ ಹೋಗ್ತಾನೆ. ಸ್ಪೇನ್ನ ರಾಜಕುಮಾರಿ ಮದುವೆ ಆಗಬೇಕು ತಾನು ಅಂತ ಹೇಳಿದರೆ ಮೊದಲು ಎಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಬೇಕು ಅಂತ ಹೇಳುವಂತಹ ಆಮಿಷವನ್ನು ಅಂತ ಹೇಳುವಂತಹ ಷರತ್ತನ್ನು ಒಡ್ಡುವಂಥದ್ದು. ನೋಡಿ, ರಾಜಕೀಯ ಯಾವ ರೀತಿ ಒಂದು ಪುರಾತನ ಕಾಲದಿಂದ ನಂಬಿಕೊಂಡು ಬಂದಂಥ ಶ್ರದ್ಧೆಯನ್ನು, ನಂಬಿಕೆಯನ್ನು ಅಲ್ಲಾಡಿಸುತ್ತೆ ಅಂತ ಹೇಳುವಂಥದ್ದು. ಆ ಹೊತ್ತು ಅವನಿಗೆ ಇದು ವೈರುಧ್ಯ, ಇದನ್ನು ಕಟ್ಟಿಕೊಡುವಂಥ ರೀತಿ ವಿಶೇಷ. ಆ ಹೊತ್ತು ಬೆಲ್ಶಾಮಿಗೆ ತನ್ನ ಶ್ರದ್ಧೆ ಅಲ್ಲಾಡ್ತಾ ಉಂಟು ಅಂತ ಹೇಳು ಅನ್ನಿಸುವಾಗ ಅವನು ಹೋಗುವಂಥದ್ದು ಕ್ರಿಶ್ಚಿಯನ್ ಮಿತ್ರನಾದಂತಹ ಆಂಟೋನಿಯೋ ಬಳಿ. ಅಂದರೆ ಈ ಶ್ರದ್ಧೆ, ಆಮೇಲೆ ಈ ಧರ್ಮ ಮತ, ಈ ಗೋಡೆಗಳೆಲ್ಲ ಏನಿದ್ದಾವೆ, ಈ ಧರ್ಮ ಮತಗಳ ಗೋಡೆ, ಅದನ್ನು ಮೀರಿ ಈ ಸ್ನೇಹ ಅನ್ನುವಂಥದ್ದು ನಿಲ್ಲುತ್ತೆ ಅಂತ ಹೇಳಿ ಇಲ್ಲಿ ಕಾಣಿಸುವಂಥದ್ದು. ಅವನು ಹೋಗಿ ಆಂಟೋನಿಯೋ ಜೊತೆ ಹೇಳ್ಕೊಳ್ತಾನೆ, ಈ ರೀತಿ ಒಂದು ಗಾಸಿಪ್ ಇದೆ, ಒಂದು ಗಾಡಿ ಸುದ್ದಿ ಇದೆ, ನಮ್ಮನ್ನೆಲ್ಲ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ. ಅವಾಗ ಆಂಟೋನಿಯೋ ಎಲ್ಲವನ್ನ ಕೇಳಿಸ್ಕೊಂಡು ಹೇಳ್ತಾನೆ, ನಿನಗೆ ಜೀವನ ಮುಖ್ಯನೋ ಧರ್ಮ ಮುಖ್ಯನೋ ಅಂತ ಹೇಳಿ. ಆದರೆ ಅವನು ಅದಕ್ಕೆ ಮತ್ತೆ ಪ್ರತ್ಯುತ್ತರವನ್ನು ಕೊಡಬೇಕಾದ್ರೆ ಬೆಲ್ಶಾಮ್ ಹೇಳುವಂಥದ್ದು, ಹೌದು ಜೀವನ ಮುಖ್ಯ, ನಾನು ಮೂಲತಃ ವ್ಯಾಪಾರಿ, ನಾನು ವ್ಯಾಪಾರದ ಮನಸ್ಥಿತಿಯವನು ಎಷ್ಟು ಅಂತ ಹೇಳಿದರೆ, ನಾನು ಯಹೂದಿ ಆಗಿದ್ದರೂ ಕೂಡ ಚರ್ಚ್ನ ಪಾದ್ರಿಗಳು ಬಳಸುವಂತಹ ಕ್ರಿಶ್ಚಿಯಾನಿಟಿಯ ಈ ಬೈಬಲ್ ಏನಿದೆ ಅದನ್ನು ನಾನು ಮುದ್ರಣ ಮಾಡುವಂಥ ಕಾರ್ಯಕ್ಕೆ ಇಳಿತೇನೆ. ನಂದು ವ್ಯಾಪಾರ ಬೇರೆ, ಆಮೇಲೆ ನನ್ನ ನಂಬಿಕೆಗಳು ಬೇರೆ ಅಂತ ಹೇಳಿ ಎರಡನ್ನು ಬೇರೆ ಬೇರೆಯಾಗಿ ನೋಡಿ ಜೀವನ ನಡೆಸ್ಕೊಂಡು ಬಂದವರು. ಆದರೆ
ಇಷ್ಟು ದಿವಸದಿಂದ ಬಂದಂಥ ಒಂದು ಸಂಪ್ರದಾಯವನ್ನು, ಒಂದು ನಂಬಿಕೆಯನ್ನು ಈ ಕೂಡಲೇ ಬಿಟ್ಬಿಡು ಅಂತ ಹೇಳುವಾಗ ನನಗೆ ಎಲ್ಲೋ ಒಂದು ಕಡೆ ನನ್ನ ಜೀವನದ ಉದ್ದೇಶವೇ ಒಂದು ರೀತಿ ಆ ಒಂದು ನಮ್ಮ ಶ್ರದ್ಧೆಯ ನೆಲೆಯೇ ಅಲ್ಲಾಡಿದಂತೆ ಭಾಸವಾಗಿ ಜೀವನ ಬೇಡ ಅಂತ ಹೇಳಿ ಅನ್ನಿಸುತ್ತೆ. ಅಂದರೆ ಜೀವನ ಪ್ರೀತಿ ಕಳೆದು ಹೋಗುತ್ತೆ ಅಂತ ಹೇಳುವಂಥದ್ದು ಶ್ರದ್ಧೆಯ ಒಂದು ಕಳೆದು ಹೋಗುವಿಕೆಯಿಂದ. ಈ ಸಮಕಾಲೀನ ಸಮಾಜದಲ್ಲೂ ಕೂಡ ಬಹುತೇಕರಿಗೆ ಈ ಶ್ರದ್ಧೆಯ ಒಂದು ಅಲುಗಾಟ ಅನುಭವ ಆಗಿರುತ್ತೆ. ಇದು ಚಿತ್ರಣಗೊಂಡಿರುವಂಥದ್ದು ಬಹಳ ಅದ್ಭುತ. ಈ ಅಂಶದೊಂದಿಗೆ ಇನ್ನೊಂದು ಅಂಶ, ಗೇಬ್ರಿಲ್ ಮತ್ತು ಬೆಲ್ಲಾಳ ಪ್ರೀತಿ. ಆ ಪ್ರೀತಿಗೆ ವಾಣಿಜ್ಯ ಮತ್ತು ಮತ ಆಮೇಲೆ ಗೇಬ್ರಿಯಲ್ನ ಮಹತ್ವಾಕಾಂಕ್ಷೆ, ಆ ಮಹತ್ವಾಕಾಂಕ್ಷೆ ಬರಲಿಕ್ಕೆ ಕಾರಣ ಅವನಿಗೆ ಸಿಕ್ಕುವಂತಹ ಚುಚ್ಚುಮಾತು, ಸಮಾಜದ ತಾತ್ಸಾರ, ಆಮೇಲೆ ಈ ಎಲ್ಲ ರಾಜಕೀಯ ಕಾರಣಗಳು ಒಬ್ಬ ಸಾಮಾನ್ಯ ಜನಜೀವನವನ್ನು ಯಾವ ರೀತಿ ಒಂದು ಪ್ರಭಾವಗೊಳಿಸುತ್ತೆ, ಅವನು ಭಾರತ ಯಾತ್ರೆ ಕೈಗೊಳ್ಳಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಕೈಗೊಳ್ತಾನೆ ಪೋರ್ಚುಗಲ್ನ ಗೇಬ್ರಿಯಲ್. ಆ ಮೂಲಕ ಅವರ ಪ್ರೀತಿಗೆ ತಿಲಾಂಜಲಿ ಬೀಳುತ್ತೆ. ಇದೆಲ್ಲ ನೋಡುವಾಗ ಒಂದು ಜೀವನಕ್ಕೆ ಬೇಕಾಗುವಂಥದ್ದು ಮಹತ್ವಾಕಾಂಕ್ಷೆ ಈ ರೀತಿಯದ್ದಲ್ಲ, ಒಂದು ಸಹಜವಾದಂಥ ಪ್ರೀತಿ. ಅದಿಲ್ಲದೆ ಹೋದಾಗ ಜೀವನ ಇದ್ದು ಏನು ಸಾಧನೆ ಅಂತ ಹೇಳುವಂಥ ಪ್ರಶ್ನೆ, ಇದು ಬಹುತೇಕ ಇದು ಪೂರ್ವ ಪಶ್ಚಿಮ ಇವೆಲ್ಲವನ್ನೂ ಮೀರಿ ಮನುಷ್ಯನ ಮೂಲ ಸ್ವಭಾವದಲ್ಲಿರುವಂಥದ್ದು ಅಂತ ಹೇಳುವಂತಹ ಒಂದು ಕಾಣಿಕೆ ಇಲ್ಲಿ ಕಾಣಿಸುತ್ತೆ. ತೇಜೋ ತುಂಗಭದ್ರದ ವಿಶೇಷಗಳು ಒಂದೆರಡಲ್ಲ. ನನಗೆ ಇಷ್ಟು ದಪ್ಪದ ಕಾದಂಬರಿಯನ್ನು ಓದಿದಾಗ ಅಷ್ಟು ಹೇಳಬೇಕು, ಅಷ್ಟನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಅನ್ನಿಸಿ ನಾವು ಒಂದಷ್ಟು ಜನ ಸಮಾನ ಮನಸ್ಕರು ಆ ಕಾದಂಬರಿಯನ್ನು ಏಕಕಾಲದಲ್ಲಿ ಓದಿಕೊಂಡು ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ಹೊಸ ಹೊಸ ಕಾಣಿಕೆಗಳು ನಮಗೆ ಸಿಗ್ತಾ ಹೋಗಿವೆ. ಅವೆಲ್ಲವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ಇವತ್ತು ಪ್ರೀತಿ ಹಾಗೂ ಶ್ರದ್ಧೆಗೆ ಮತ ವಾಣಿಜ್ಯ ರಾಜಕೀಯಗಳ ಬರ್ಬರ ವಾಸ್ತವ ಯಾವ ರೀತಿ ಪ್ರತಿಕಕ್ಷೆಯಲ್ಲಿ ನಿಲ್ಲುತ್ತೆ ಅಂತ ಹೇಳುವಂಥದ್ದನ್ನು ನಾನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಅಲ್ಲಿರುವಂತಹ ಹಲವಾರು ವಿಶೇಷಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ.